ಇತ್ತೀಚೆಗೆ ಸಮಾಜದಲ್ಲಿ ಕಣ್ಣು ಸಾಧಾರಣ ಅಂಗವಕ್ಕೆಲ್ಲ ಆದರೂ ಭಿಕ್ಷೆ ಬೇಡಿ ಬದುಕ್ತಾರೆ, ಆದರೆ ಇವರು ಎರಡು ಕಣ್ಣು ಕಾಣದೇ ಹೋದ್ರೂ ಯಾರನ್ನು ಆಶ್ರಯಿಸಿ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ತಾ ಇದ್ದಾರೆ, ಸ್ವಾಭಿಮಾನಿಯಾಗಿ ಬದುಕ್ತಿದ್ದಾರೆ, ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅವರು ನನಗೆ ಸಂಬಂಧದಲ್ಲಿ ಅಜ್ಜ ಆಗ್ತಾರೆ. ಅವರು ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಟೈಲರಿಂಗ್ ಮಾಡ್ತಾ ಇದ್ದು ನನಗೂ ಸಮೇತ ಒಂದು 5 ವರ್ಷದ ಹಿಂದೆ ನನಗೂ ಸಮೇತ ಟೈಲರಿಂಗ್ ಹೇಳ್ಕೊಡ್ತಿದ್ದಾರೆ. ಮತ್ತು ನಾನು ಇಲ್ಲಿ ಕಲಿತಾ ಇದ್ದೀನಿ. ಮತ್ತು ಬ್ಲೌಸು, ಪೆಟಿಕೋಟು ಮತ್ತು ಎಲ್ಲ ರೀತಿಯ ಬಟ್ಟೆಗಳನ್ನು ಹೊಲಿತಾರೆ ಅವರು. ಮತ್ತು ಅವ್ರಿಗೆ ಕಟ್ಟಿಂಗ್ ಸಮೇತ ಯಾರು ಕಣ್ಣು ಕಾಣೋರು ಸಮೇತ ಅಷ್ಟು ಚೆನ್ನಾಗಿ ಹೊಲಿಯಲ್ಲ, ಆ ರೀತಿ ಕಟ್ಟಿಂಗ್ ಮಾಡ್ತಾರೆ. ಅವ್ರಿಗೆ ಕಣ್ಣು ಕಾಣದೇ ಇದ್ರೂ ಸಮೇತ ಕಣ್ಣು ಕಾಣೋರಿಗಿಂತ ಏನು ಕಡಿಮೆ ಇಲ್ಲ. 85 ರಾತ್ರಿ ಕಾಣಿತು, ಅದ್ರ ಮೇಲೆ ಎಲ್ಲ ಕಡೆ ಆಸ್ಪತ್ರೆಗಳಿಗೆ ತೋರಿಸ್ತಾರೆ. ಮಣಿಪಾಲ, ಮಡಿಕೇರಿ, ಮತ್ತು ಬೆಂಗಳೂರು, ಹಾಸನ, ಹೈದರಾಬಾದು, ಎಲ್ಲ ತೋರಿಸ್ಕೊಬೋದು. ಎಲ್ಲಿ ಹೋದ್ರೆ ನಿಮಗೆ ವಂಶದ ಕಾಯಿಲೆ, ಕಣ್ಣಿನ ನರ ಇದೆ ಉಂಟಲ್ಲ ದೃಷ್ಟಿ ನರ, ಅದು ಒಳಗಡೆ ಕಪ್ಪು ಚುಕ್ಕಿಗಳಾಗುಂಟು, ಆ ಚುಕ್ಕಿಗಳು ಹೊರಗಡೆ ಬೆಳಕು ಬಿಡೋಕ್ಕಿಲ್ಲ ಅಂತ. ಬೊಂಬೆ ಎಲ್ಲ ಚೆನ್ನಾಗುಂಟು, ಮೋದಿ ಡಾಕ್ಟ್ರ್ ಹೇಳಿದ್ರು ಅದೇ ರೀತಿ ಬೊಂಬೆ ಎಲ್ಲ ಫುಲ್ ಪೂರ್ತಿ ಚೆನ್ನಾಗುಂಟು. ಟಾರ್ಚ್ಗೆ ಹೊಸ ಬಲ್ಪು, ಹೊಸ ಗ್ಲಾಸ್ ಎಷ್ಟು ಹಾಕಿದ್ರು ಸೆಳ್ಳೆ ವೀಕ್ ಅಂದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ.